ಧರ್ಮಸ್ಥಳದ ಸಂಘದ ಹೆಂಗಸು ಬಂದು ಅವರ ಮನೆಗೆ ದುಡ್ಡು ಕಟ್ಟೋದಿಲ್ಲ ಅಂತ ಹೇಳಿದ್ರೆ ಕಪಾಲ ಮೋಕ್ಷ ಮಾಡಿದ್ರಿಂದ ಅವಳು ಹ್ಯಾಂಗಿಂಗ್ ಮಾಡಿದ್ದಾಳೆ. ತಾಲೂಕಿನ ಜನ ಈ ಮೂರು ಡೆತ್ ಆಗಿದೆ. ಅದು ಆಟೋ ಚಾಲಕರ ಹೆಣ್ಮಕ್ಳೇ, ಆಟೋ ಚಾಲಕರ ಹೆಣ್ಮಕ್ಳೇ ಡೆತ್ ಆಗಿದ್ದಾರೆ. ಇದರಲ್ಲಿ ಏನೋ ಒಂದು ಸತ್ಯಾಂಶ ಇದೆ, ಯಾಕಂದ್ರೆ ಒಂದು ಬಡ ಕುಟುಂಬದವರಿಗೆ ಇವಾಗ ಏನೋ ಒಂದು ಸಹಾಯ ಆಗ್ತಾ ಇದೆ. 340,000 ಒಂದು ಗಾಡಿ ಆದ್ರೆ ಇವ್ರು ಲಾಸ್ಟಿಗೆ ಆ ಗಾಡಿ ಸಾಲ ತೀರ್ಸ್ತಾ 600,000 ಚಿಲ್ಲರೆ ಅವರು ಗಾಡಿ ಸಾಲ ತೀರ್ಸ್ಬೇಕಾಗ್ತದೆ. ಒಂದು ಗಂಡು ಮಗು ಇದೆ, 3 ತಿಂಗಳು ಅವಳು ಬಸ್ ರಿಂಗ್ಸ್ ಇದು ಹ್ಯಾಂಗಿಂಗ್ ಮಾಡಿಕೊಂಡು ತೀರೋಗಿದೆ. ನೇರವಾಗಿ ನಾವು ಅವ್ರ ಮನೆಗೆ ಹೋಗಿ ನಾವು ಏನು ಕೇಳಿದ್ರು ಅವ್ರು ನಮಗೆ ಯಾವುದೇ ಒಂದು ಮೂಲ ಪ್ರೂಫ್ ಕೊಟ್ಟಿಲ್ಲ. ಏನೋ ಒಂದು ಅಲ್ಲಿ ಸೆಟ್ಲ್ಮೆಂಟ್ ಆಗಿದೆ. ಸರಿ, ಈಗ ನಾವು ನಿಮ್ಮೂರಿಗೆ ಸಿಂಗೇರಿಗೆ ಬಂದಿದ್ದೇವೆ, ಇಲ್ಲಿ ಕೂಡ ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಟಾರ್ಚರ್ಗಳು ಮಾಡ್ತಾ ಇದ್ದಾರಾ? ಖಂಡಿತ ಸರ್. ನಾವೇನ್ ತಿಳಿದ ಧರ್ಮಸ್ಥಳ ಸಂಘ ಅಂತ ಹೇಳಿದ್ರೆ ಅದು ಏನೋ ಒಂದು ಧರ್ಮದ ಒಂದು ಹಾದಿಯಲ್ಲಿ ಬದುಕಿರೋ ನಮ್ಮ ಮಲೆನಾಡ ಜನ ಇವತ್ತೇನಿದೆ ಅಂದರೆ ಧರ್ಮಸ್ಥಳಕ್ಕೆ ಹೋಗಿ ಮುಡಿ ಕೊಟ್ಟು ಬಂದರೆ ನಮ್ಮದು ಎಲ್ಲ ಸರ್ವ ಪಾಪಗಳನ್ನು ಅಲ್ಲಿ ನಾವು ಅದು ಮುಡಿ ಕೊಟ್ಟು ಅಲ್ಲಿ ಒಂದು ಆ ನದಿಯಲ್ಲಿ ನಾವು ಸ್ನಾನ ಮಾಡಿದರೆ ಅದು ಒಂದು ಪಾಪ ವಿಮೋಚನೆ ಅಂತ. ಆದರೆ ಇವತ್ತು ನಮಗೆ ಈಗ ಹೇಗಾಗಿದೆ ಮಲೆನಾಡು ಜನಕ್ಕೆ ಅಂದರೆ ಇವರು ಕೊಟ್ಟಿರುವ ಒಂದು ಬಡ್ಡಿಯ ದುಡ್ಡು ಹಣವನ್ನು ಇದು ಫೈನಲ್ಸ್ಕ್ಕಿಂತನೂ ಅತಿ ಹೆಚ್ಚಾಗಿ ನಮ್ಮ ಮಲೆನಾಡು ಜನಕ್ಕೆ ಇವತ್ತವರಿಗೆ ಕೂಲಿ ಕಾರ್ಮಿಕರಿಗೆ ಯಾರಿಗೂ ಗೊತ್ತಿಲ್ಲ. ಈ ಬಡ್ಡಿ ಹಣ ಇವತ್ತು 10,000 ನಾವು ತೆಗೆದ್ರೆ ನಾವು ಅವರಿಗೆ ರಿಟರ್ನ್ ಅಮೌಂಟ್ ಎಷ್ಟು ವಾಪಸ್ ಕೊಡ್ತಿದ್ದೀವಿ ಅಂತ ಅವರಿಗೆ ಗೊತ್ತಿಲ್ಲ. ನಿಜಕ್ಕೂ ಅವರು ಇವತ್ತು ಎಷ್ಟು ಅಸಹಾಯಕರಾಗಿದ್ದಾರೆ ಅಂದರೆ ನಾವು ಈಗ ಇತ್ತೀಚೆಗೆ ನಾವು ಈ ನಮ್ಮ ಶೃಂಗೇರಿ ತಾಲೂಕಿನ ಜನಗಳು ಡಿಸ್ಟಿಕ್ ಬಿಡಿ ತಾಲೂಕಿನ ಜನ ಈ ಮೂರು ಡೆತ್ ಆಗಿದೆ. ಅದು ಆಟೋ ಚಾಲಕರ ಹೆಣ್ಮಕ್ಳೇ, ಆಟೋ ಚಾಲಕರ ಹೆಣ್ಮಕ್ಳೇ ಡೆತ್ ಆಗಿದ್ದಾರೆ. ಹೇಗಂದ್ರೆ ವಾರದಲ್ಲಿ ಅವರು ಬಡ್ಡಿ ಕಟ್ಟಲೇಬೇಕು, ರಿಪ್ಲೈ ಮಾಡಲೇಬೇಕು. ಇದು ಯಾವುದೇ ಎವಿಡೆನ್ಸ್ ಇಲ್ಲದೆ, ಯಾವುದೇ ಒಂದು ಫೈಲ್ ಕಲೆಕ್ಟ್ ಇಲ್ಲದೆ ಇವರು ಒಂದು ಸಂಘದಲ್ಲಿ ಭಾರಿ ದೌರ್ಜನ್ಯದಲ್ಲಿ ಈ ಸಂಘದ ಹಣನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದು ನಮಗೆ ಅತೀ ಆಗತವಾದ ಒಂದು ವಿಚಾರ. ಇದು ಇನ್ನೊಂದು ಹೇಳಬೇಕಂದ್ರೆ ಇದಕ್ಕೆ ಯಾವುದೇ ಒಂದು ತಿರುವಿಲ್ಲ, ಯಾವುದೇ ತಿರುವಿಲ್ಲ ಅಂದರೆ ಗೌರ್ಮೆಂಟಿಂದ ಯಾವುದೇ ಒಂದು ಫೈಲ್ ಡಾಕ್ಯುಮೆಂಟ್ ಇಲ್ಲ. ಇವತ್ತು ನಮ್ಮ ಮಹೇಶ್ ತಿಮ್ಮರೌಡಿ ಅವರು ಮತ್ತು ಇನ್ನು ಅವರ ಒಂದು ನಾವು ಚಾನೆಲ್ಗಳು ಇನ್ನೊಂದು ಮತ್ತೊಂದು ನೋಡ್ತಾ ಇದ್ದು ನಾವೊಂದು ಅವ್ರದ್ದು ಫಾಲೋವರ್ಸ್ ಅವ್ರಕ್ಕಿಂತನೂ ಇದರಲ್ಲಿ ಏನೋ ಒಂದು ಸತ್ಯಾಂಶ ಇದೆ. ಯಾಕಂದರೆ ಒಂದು ಬಡ ಕುಟುಂಬದವರಿಗೆ ಇವಾಗ ಏನೋ ಒಂದು ಸಹಾಯ ಆಗ್ತಾ ಇದೆ. ನಾವು ಸೌಜನ್ಯನ ಪರವಾಗಿ ಹೋರಾಟಗಾರರನ್ನೂ ನೋಡ್ತಾ ಇದ್ದೀವಿ, ಇನ್ನೊಂದು ಈ ಕಡೆ ಫೈನಲ್ಸಿ ಆಗಿಯೂ ನೋಡ್ತಾ ಇದ್ದೀವಿ. ಅವರಿಗೆ ನಮಗೆ ನಮ್ಮ ನಾವು ಬೇರೆ ಯಾವುದೇ ಧರ್ಮ ಜಾತಿ ಇನ್ನೊಂದು ಮತ್ತೊಂದು ನಮಗೆ ಬೇಡ. ನಮಗೆ ಬೇಕಾಗಿರೋದು ಒಂದು ಬಡ ಒಂದು ಕುಟುಂಬಕ್ಕೆ ಯಾವುದೇ ಅನ್ಯ ಜಾತಿ ಯಾವುದೇ ಆಗಿರ್ಬೋದು ನ್ಯಾಯ ಬೇಕು, ಅವರಿಗೆ ನ್ಯಾಯ ಸಿಗಬೇಕು. ಅದಕ್ಕೋಸ್ಕರ ನಾವು ಈ ಹೋರಾಟಕ್ಕೆ ನಾವು ಒಂದು ಕೈ ಜೋಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ಯಾಕಂದರೆ ಈ ತಿರುವಲ್ಲಿ ಹೇಗಿದೆ ಅಂದರೆ ಗುರುಗಳೇ, ನಮಗೆ ಭಾರಿ ನಮ್ಮಲ್ಲಿ ಮಲೆನಾಡು ಜನರು ಭಾರಿ ಒಂದು ಸೌಜನ್ಯ ಜನ. ಅಯ್ಯೋ ನನ್ನ ಮನೆಗೆ ಯಾರೋ ಬಂದಾಗ ಪಕ್ಕದ ಮನೆಯವ್ರು ನೋಡ್ತಾರೆ, ಅವ್ರ ಮರ್ಯಾದೆ ಹಾಳಾಗ್ತದೆ, ನೀವು ಹಣ ಕಟ್ಟಿಲ್ಲ ಅಂತೆ, ನನ್ನ ಮನೇಲಿ ದುಡ್ಡು ಕೇಳೋಕ್ಕೆ ಬಂದರು, ನಿನ್ನ ತಾಳಿ ಸರ ಮಾಡಿದ್ರು, ಅವಳು ಬಳೆ ಮಾರಿದ್ರು, ನನ್ನ ಉಂಗುರ ಮಾರಿದ್ರು ಇನ್ನೊಂದೊಂದು. ಆದರೆ ನಿಜಕ್ಕೂ ಅವರಿಗೆ ಎಷ್ಟು ಹಣಕ್ಕೆ ಎಷ್ಟು ಬಡ್ಡಿ ಕಟ್ಟಬೇಕು ಅನ್ನೋದು ಅವರಿಗೆ ಇವತ್ತವರಿಗೆ ಅವರಿಗೆ ಅದ್ರ ಬಗ್ಗೆ ಗೈಡೆನ್ಸ್ ಇಲ್ಲ. ನಾನು ಈ ತಿಮ್ಮರೌಡಿ ಅವರ ಒಂದು ಏನು ಒಂದು ಹೋರಾಟ ಆಗ್ತಿದೆ ಅದರದ್ದು ನಾನು ಗಮನಿಸ್ತಾ ಹೋಗ್ತಾ ಇದ್ದೀನಿ. ಅದರಲ್ಲಿ ನನಗೆ ಒಂದು ಯಾಕಂದರೆ ಬಡ ಜನರಿಗೆ ಮತ್ತು ಸೌಜನ್ಯ ಹೋರಾಟಕ್ಕೆ ನಾನು ಬೆಂಬಲ ಕೊಡ್ತೀನಿ. ಯಾಕಂದರೆ ಸತ್ಯಕ್ಕೆ ಮಾತ್ರ ಬೆಂಬಲ ಕೊಡೋದು, ನನ್ನ ಜಾತಿ ಇನ್ನೊಂದು ಮತ್ತೊಂದು ಹೊರತುಪಡಿಸಿ ನನಗೆ ಅವನು ಮೇಲೆ ಇವನ ಮೇಲೆ ಅದೇನಿಲ್ಲ, ನನಗೆ ದೇವರು ಮೈನು ಅಷ್ಟೇ. ಮತ್ತು ಯಾವನು ಇವನು ದೊಡ್ಡ ಜನ ಇವನ ಅವರಿಗೆಲ್ಲ ಸಲ ಮಾಡಲಿಕ್ಕೆ ನಾವು ರೆಡಿ ಇಲ್ಲ. ಯಾಕಂದರೆ ಬಡ ಜನಕ್ಕೆ ಅನ್ಯಾಯ ಆಗ್ತಿದೆ, ಅವರಿಗೆ ಒಳ್ಳೇದಾಗೋದನ್ನೇ ನಾವು ಬಯಸ್ತೀವಿ. ಈಗ ಧರ್ಮಸ್ಥಳ ಸಂಘದಿಂದ ಆಟೋದಕ್ಕೆ ಲೋನ್ ಕೊಡ್ತಾ ಇದ್ದಾರೆ, ಯಾವ ಬಡ್ಡಿ ಕೊಡ್ತಾ ಇದ್ದಾರೆ ಇನ್ನೊಂದು ಕೊಡ್ತಿದ್ದಾರೆ ನಮ್ಮ ಸಂಘದಾಗ ನಮಗೆ ಅದ್ರ ಮಾಹಿತಿನೇ ಇಲ್ಲ. ಆದರೆ ಈಗ ಆಲ್ಮೋಸ್ಟ್ 3 ಗಾಡಿ ಬಂದಿದೆ, ನಮ್ಮ ತಾಲೂಕಲ್ಲಿ 3 ಗಾಡಿ ಬಂದಿದೆ. ಅವ್ರು ಕೇಳಿದರೆ ಕೊಟ್ಟಿದ್ದಾರೆ, ತಂದಿದೆ, ವಾರ ವಾರ ಕಟ್ಟಬೇಕು. ಎಷ್ಟು ಕಟ್ತಿದ್ದಾರೆ ಏನು ಕೊಡ್ತಿದ್ದಾರೆ ನಮಗೆ ಅವರು ಮಾಹಿತಿ ಕೊಟ್ಟಿಲ್ಲ ಅದ್ರ ಬಗ್ಗೆ. ನಾವು ಯಾಕಂದರೆ ಇದು ನಾನು ನೋಡ್ತಾ ಇದ್ದಾಗ ನನಗೆ ಅದನ್ನು ಒಂದು ಸ್ವಲ್ಪ ಯೋಚನೆ ಮಾಡಬೇಕಾದ, ಯಾಕಂದರೆ
340,000 ಒಂದು ಗಾಡಿ ಆದ್ರೆ ಇವ್ರು ಲಾಸ್ಟ್ಗೆ ಆ ಗಾಡಿ ಸಾಲ ತೀರ್ಸ್ತಾ 600,000 ಚಿಲ್ಲರೆ ಅವರು ಗಾಡಿ ಸಾಲ ತೀರ್ಸ್ಬೇಕಾಗ್ತದೆ. ಅವರಿಗೆ ನನಗೆ ಇದು ಇದು ಗೊತ್ತಿರಲಿಲ್ಲ, ಈ ಮಾಹಿತಿ ಇದನ್ನೆಲ್ಲ ನಾನು ನೋಡಿ ಫೇಸ್ಬುಕ್ಕಲ್ಲಿ ನೋಡಿ ನಾನು ಅದರಿ ಅವ್ರಿಗೆ ಗೈಡ್, ನೀವು ಎಷ್ಟು ಪರ್ಸೆಂಟ್ ಬಡ್ಡಿ ಹಾಕ್ತಿದ್ದಾರೆ ಅದನ್ನು ಗೊತ್ತಿದೆಯಾ? ಗೊತ್ತಿಲ್ಲ. ನಿನ್ನ ಹೆಂಡತಿಗೆ ಹಾಂ ಗೊತ್ತಿದೆಯಾ? ಗೊತ್ತಿಲ್ಲ. ಗಾಡಿ ಕೊಟ್ಟಿದ್ದಾರೆ, ಓಡ್ತಾ ಇದ್ದೀನಿ. ಹಾಗಾಗಿ ಯಾರು ತಪ್ಪು ಮಾಹಿತಿ ತಿಳ್ಕೊಂಡು ಒಟ್ರಾಶಿ ಗಾಡಿ ತರಬೇಡಿ, ಒಟ್ರಾಶಿ ಲೋನ್ ತೆಗಿಬೇಡಿ. ಲೋನ್ ತೆಗಿಬೇಕಾದ್ರೆ 20,000 3 ತಿಂಗಳ ವರ್ಷನ ಅದಕ್ಕೆ ಎಷ್ಟು ಬಡ್ಡಿ ಕೊಡ್ತೀವಿ ಅದನ್ನು ಕರೆಕ್ಟಾಗಿ ನೀವು ತಿಳ್ಕೊಂಡ್ರೆ ನಾಳೆ ನಿಮಗೆ ಒಳ್ಳೆಯದು. ನಾಳೆ ಈಗ 3 ಅನಾಹುತ ಆಗಿದೆ ಶೃಂಗೇರಿಯಲ್ಲಿ, ನಮ್ಮ ಆಟೋ ಚಾಲಕ ಹನುಮಂತನ ಹೆಂಡತಿ ಹೊಳೆಕೊಪ್ಪದಲ್ಲಿ ಮಮತ ಅಂತ 3 ಜನ ಧರ್ಮಸ್ಥಳ ಸಂಘದಲ್ಲಿ ಲೋನ್ ತೆಗೆದು ಅವ್ರಿಗೆ ಕಟ್ಟಕ್ಕಾಗದೆ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಬರೀ 2,000 ಅದು ಮುಂದೆ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ನಮ್ಮಲ್ಲಿ ಇಲ್ಲಿ ಮಾಹಿತಿ ಕರೆಕ್ಟು ತಿಳುವಳಿಕೆ ಇಲ್ಲ. ಪ್ರತಿ ನಮ್ಮ ಸಂಘದಿಂದ ನಾವು ಗೈಡೆನ್ಸ್ ಮಾಡಿದ್ದೀವಿ, ನೀವು ಎಲ್ಲಿ ಬ್ಯಾಂಕಲ್ಲಿ ತೆಗೀರಿ, ಯಾವುದೇ ಫೈನಲ್ಸ್ ಆಗಲಿ ಈ ಥರದಲ್ಲೇ ತೆಗಿಬೇಡಿ. ನೀವು ನಾಳೆ ಏನಾದರೂ ಆದರೆ ನಾಳೆ ಫ್ಯಾಮಿಲಿಗೆ ತೊಂದರೆ ಇದೆ ಅಂತ ನಾವು ಅವ್ರಿಗೆ ಗೈಡೆನ್ಸ್ ಕೊಟ್ಟಿದ್ದೆ. ಆಲ್ಮೋಸ್ಟ್ ಈಗ 3 ಅನಾಹುತ ಆಗಿದೆ, 3 ತಿಂಗಳು ಬಸ್ ರಿಂಗ್ಸ್ ಲಾಸ್ಟ್ ಹನುಮಂತನ ಎಂಡ್. ಹೌದಾ? ಹೌದು. ಹಾಗಾಗಿ ಇದು ಅದೊಂದು ಭಾರಿ ಆಘಾತ ಆಗಿದೆ ನಮಗೆ. ಅವರಿಗೆ ಲಾಸ್ಟ್ ಈಗ ನಮ್ಮ ಸಂಘದಿಂದ ನಾವು ಬರೀ 18,000 ರೂಪಾಯಿ ಕಲೆಕ್ಷನ್ ಮಾಡಿ ಅವ್ರಿಗೆ ಕೊಟ್ಟಿದ್ದೀವಿ. ಒಂದು ಗಂಡು ಮಗು ಇದೆ, 3 ತಿಂಗಳು ಅವಳು ಬಸ್ ರಿಂಗ್ಸ್ ಇದು ಹ್ಯಾಂಗಿಂಗ್ ಮಾಡಿಕೊಂಡು ತೀರೋಗಿದ್ದಾರೆ. ಕೇಸ್ ಏನಾಗಿದೆ ಅಂದರೆ ಅಲ್ಲಿಂದಲ್ಲಿಗೆ ಅವರೊಂದು ಎಸ್ ಸಿ ಅವರೊಂದು ಮಹಿಳೆ ಕಲೆಕ್ಷನ್ಗೆ ಹೋಗಿ ಅವರಿಗೆ ಒಂದು ಕಪಾಲ ಮೋಕ್ಷ ಮಾಡಿದ್ರಿಂದ ಅವರು ಅಲ್ಲಿ ಏನೋ ಒಂದು ಸೆಟ್ಲ್ಮೆಂಟ್ ಮಾಡಿ ಅದರಲ್ಲಿ ಕೇಸನ್ನು ಕ್ಲಿಯರ್ ಮಾಡಿದ್ದಾರೆ. ಹೌದು. ನಮಗೆ ಬಂದಿರೋ ಮಾಹಿತಿ ಅದು ನಾವು ಪೊಲೀಸ್ ಇಲಾಖೆಗೂ ನಾವು ಹೇಳಲಿಕ್ಕೆ ಬರಲ್ಲ. ಯಾವುದು ಇದು ಒಳಾಂತರದಲ್ಲಿ ನಡೆದಿರುವಂತಹದ್ದಾಂತರದಿಂದ ಷಡ್ಡಾಂತರದಿಂದ ಆಗಿರುವಂತ ಇದೊಂದು ಇದು. ಅದಕ್ಕೆ ನಾವು ನಾನು ಒಂದು ತಾಲೂಕು ಆಟೋ ಚಾಲಕರ ಸಂಘದಿಂದ ನಾನು ಒಂದು ಮಾಹಿತಿ ಹೇಗೆ ನಿಮ್ಗೆ ಹೇಳ್ಬೋದು ಅಂದ್ರೆ ನೇರವಾಗಿ ನಾವು ಅವ್ರ ಮನೆಗೆ ಹೋಗಿ ನಾವು ಏನು ಕೇಳಿದ್ರು ಅವ್ರು ನಮಗೆ ಯಾವುದೇ ಒಂದು ಮೂಲ ಪ್ರೂಫ್ ಕೊಟ್ಟಿಲ್ಲ. ಏನೋ ಒಂದು ಅಲ್ಲಿ ಸೆಟ್ಲ್ಮೆಂಟ್ ಆಗಿದೆ. ಹಾಗಾಗಿದ್ರಿಂದ ನಾವು ಇದೊಂದು ನಮಗೆ ಕೂಲಂಕುಷವಾಗಿ ಗೊತ್ತು ಅಕ್ಕಪಕ್ಕದಲ್ಲಿ ಏನು ನಡೆದಿದೆ. ಧರ್ಮಸ್ಥಳದ ಸಂಘದ ಹೆಂಗಸು ಬಂದು ಅವರ ಮನೆಗೆ ದುಡ್ಡು ಕಟ್ಟೋದಿಲ್ಲ ಅಂತ ಹೇಳಿದ್ರೆ ಕಪಾಲ ಮೋಕ್ಷ ಮಾಡಿದ್ರಿಂದ ಅವಳು ಹ್ಯಾಂಗಿಂಗ್ ಮಾಡಿದ್ದಾಳೆ. ನಾವು ಕೂಡ ಅಲ್ಲಿ ಹೋಗಿದ್ವಿ, ಮನೆಗೆ ಹೋಗಿದ್ವಿಲ್ಲ. ಅದು ಪಕ್ಕ ಮಾಹಿತಿ, ಪಕ್ಕ ಮಾಹಿತಿ ಆಯ್ತಾ. ಅದು ಅವಳು 3 ತಿಂಗಳು ಬಸ್ರಿ, ಒಂದು ಮಗು ಇದೆ, ಅಷ್ಟು ಮಾತ್ರ ಮಾಹಿತಿ ಗೊತ್ತು. ಅದ್ರ ಮೇಲೆ ಸೆಟ್ಲ್ಮೆಂಟ್ ಆಗಿದೆ. ದೌರ್ಜನ್ಯದಲ್ಲಿ ಯಾವನೇ ಆಗಿರ್ಬೋದು ಅವನಿಗೆ ಎದೆ ಮೆಟ್ಟಿ ನಾವು ಇವತ್ತು ನಾವು ಏನು ಹೋರಾಟಕ್ಕೆ ಏನು ಇಳಿದಿದ್ದೀವಿ. ಯಾವ ಒಂದು ಹೆಣ್ಣು ಮಕ್ಕಳಿಗೆ ದೌರ್ಜನ್ಯ ಯಾರಿಗೆ ಆಗಿರ್ಬೋದು, ಯಾವುದೇ ಜಾತಿ ಆಗಿರ್ಬೋದು, ಯಾವುದೇ ಸಂಘಟನೆ ಆಗಿರ್ಬೋದು, ಅದನ್ನು ಮೆಟ್ಟಿ ನಿಲ್ತಿ ನಾವು ಮುಂದೆ ಹೋರಾಟ ಮಾಡ್ತೀವಿ. ಅವರಿಗೆ ಜಯ ಸಿಗಲಿ ಅನ್ನೋ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಮಹೇಶ್ ಶೆಟ್ರು ಕುಸುಮಾವತಿ ಅವ್ರ ಬಗ್ಗೆ ನಾವು ಇನ್ನು ಇತರೆ ನಿಮ್ಮ ಸಂಘ ಪರಿವಾರದವರಿಗೆ ನಾವು ಶುಭ ಹೇಳಲಿಕ್ಕೆ ಇಚ್ಛಪಡ್ತೀವಿ.